ಬಿದ್ದಿದೆ ಅದು. ಅದಕ್ಕಿಂತ ಮುಂಚೆ ನೀವೇನು ಮಾಡಿಲ್ಲ ಅಂದ್ರೂ ನಿಮ್ಮ ಸೆನ್ಸ್ ಕಟ್ ಆಗೇ ಆಗುತ್ತೆ. ಅದು ಒಂಥರ ವಸ್ಟ್ ಹಿಡಿದು ಕಟ್ ಆಗೋಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತೀವಿ ಟಾಪಿಕ್ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್. ಲೈಕ್ ನಾರ್ಮಲ್ ಆಗಿ ಎಲ್ಲ ರಾಯಲ್ ಎನ್ಫೀಲ್ಡು ನಂದು ಒಂದೇ ಗಾಡಿ ಅಲ್ಲ, ಎಲ್ಲ ರಾಯಲ್ ಎನ್ಫೀಲ್ಡಲ್ಲೂ ಈ ಪ್ರಾಬ್ಲಮ್ ಇದ್ದೇ ಇದೆ. ಈಗ ಒಂದ್ಸರಿ ಅದು ಫೇಸ್ ಮಾಡೇ ಇರ್ತೀರ. ಈಗ ನೋಡಿ, ಈಗ ಸೊ ಈ ಸೈಲೆನ್ಸರ್ ಬಂದ್ಬಿಟ್ಟು ನನ್ನ ಹಳೆ ಸೈಲೆನ್ಸರು ಈ ಬೈಕ್ದು. ಈ ಥರ ರಸ್ಟ್ ಹಿಡಿದು ಕಟ್ಟಾಗೋಗಿರುತ್ತೆ ನೋಡಿ. ನಿಮ್ಮ ಗಾಡಿಗಳು ಎಷ್ಟೊಂದು ಜನಕ್ಕೆ ಆಗಿರುತ್ತೆ ಈ ಥರ ಸೈಲೆನ್ಸರ್ ಕಟ್ಟಾಗೋದು. ಇಲ್ಲಿ ಇಲ್ಲಿ ಕಟ್ಟಾಗೋದು, ಇಲ್ಲಾಂದರೆ ಇಲ್ಲಿ ಕಟ್ಟಾಗೋದು, ಇಲ್ಲಾಂದರೆ ಇಲ್ಲೆಲ್ಲಾದರೂ ಸೆಂಟ್ರಲ್ ಕಟ್ಟಾಗೋದು. ಈ ಥರ ಎಲ್ಲ ಆಗ್ತಾಯಿರುತ್ತೆ. ಇದು ಏನಕ್ಕಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ನಾರ್ಮಲಾಗಿ ಏನಾಗುತ್ತಪ್ಪ ಅಂದರೆ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಿಂದೆ ಕೂತಿರ್ತಾರಲ್ಲ, ಇಲ್ಲಾಂದರೆ ನೀವು ಟೂರಿಂಗ್ ಮಾಡಬೇಕಾದ್ರೆ ಲಗೇಜ್ ಹಾಕಿರ್ತೀರಾ, ಇಲ್ಲ ಏನೋ ಒಂದು ಪ್ಲಾಸ್ಟಿಕ್ ಕವರ್ ಏನೋ ಒಂದು ಬಿಸಿ ಆಗಿರಬೇಕಾದ್ರೆ ಸೈಲೆನ್ಸರ್ ಮೇಲೆ ಬಿದ್ದಿರುತ್ತೆ. ಆ ಪ್ಲಾಸ್ಟಿಕ್ಕು ಲೈಟಾಗಿ ಮೆಲ್ಟಾಗಿ ಅಲ್ಲೇ ಕಚ್ಕೊಬಿಟ್ಟಿರುತ್ತೆ. ನೀವು ಅದನ್ನ ಕಿತ್ತಾಕಿರಲ್ಲ, ಒಂದೆರಡು ಸಲ ಮಳೆ ಬಂದಾಗ ನೀರು ಅಲ್ಲೇ ನಿಂತಿರುತ್ತೆ, ಅದು ರಸ್ಟ್ ಹಿಡಿದು ಹಿಡಿದು ಹಂಗೆ ಕಟ್ಟಾಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ರಾಯಲ್ ಎನ್ಫೀಲ್ಡಲ್ಲಿ ಅದು ಇದ್ದಿದೆ ಅದು. ಅದಕ್ಕಿಂತ ಮುಂಚೆ ನೀವೇನು ಮಾಡಿಲ್ಲ ಅಂದ್ರೂ ನಿಮ್ಮ ಸೆನ್ಸರ್ ಕಟ್ ಆಗೇ ಆಗುತ್ತೆ. ಅದೊಂದು ಪ್ರಾಬ್ಲಮ್ ಇದೆ ರಾಯಲ್ ಎನ್ಫೀಲ್ಡಲ್ಲಿ, ನಾನು ಒಬ್ಬಂದೇ ಅಲ್ಲ. ಸೊ ನನಗೆ 5,000 ಆಯಿತು. ಈ ಥರ ಸೈಲೆನ್ಸರ್ ಕಟ್ ಆಗಿದ್ದಕ್ಕೆ ಹೊಸ ಸೈಲೆನ್ಸರ್ ಹಾಕ್ಸಿದ್ದೀನಿ ನೋಡ್ಬೋದು ನೀವು. ನೋಡೋದಲ್ಲ, ಇದು ನನ್ನ ಹೊಸ ಸೈಲೆನ್ಸರ್, ರಾಯಲ್ ಎನ್ಫೀಲ್ಡ್ ಸ್ಟಾಕ್ ಸೈಲೆನ್ಸರ್ ಯೂಸ್ ಮಾಡಿದ್ದೀನಿ. ಮತ್ತೆ ಇನ್ನೊಂದ್ಸಲ ಏನಾದರೂ ಆಫ್ಟರ್ ಮಾರ್ಕೆಟ್ ಹೋಗಿದ್ರೆ ಮತ್ತೆ ಪಬ್ಲಿಕಲ್ಲಿ ಸೌಂಡ್ಗಂತ ಕೆಟ್ಟದಾಗ ಕೇಳಿಸುತ್ತೆ, ಮತ್ತು ಟ್ರಾಫಿಕ್ ಪೊಲೀಸು ಹಿಡಿದು ಸುಮ್ಮನೆ ಸೀನ್ ಆಗುತ್ತೆ. ಅದರಿಂದ ಬೇಡ, ಒಂದು ನಾರ್ಮಲ್ ಸ್ಟಾಕ್ ಸೈಲೆನ್ಸರೇ ಹಾಕ್ಸ್ಕೊಳ್ಳೋಣ ಅಂತ. ಈ ಥರ ರೆಸ್ಟ್ ಹಿಡಿಯೋದನ್ನ ನೀವು ಪ್ರಿವೆಂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ ಏನಂದರೆ ನಾರ್ಮಲಾಗಿ ಈ ಥರ ಅಷ್ಟೆಲ್ಲ ಹಿಡಿದು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಅದು ಹೆಂಗೆ ಏನು ಎತ್ತ ಅಂತ ನಿಮಗೆ ಅದು ಬೇಕು ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟು ಹೇಳ್ತೀನಿ. ಈ ಸೈಲೆನ್ಸರು ಮತ್ತು ಇದೆಲ್ಲ ಫುಲ್ಲು ರಶ್ ಹಿಡಿದ್ಬಿಟ್ಟಿತ್ತು ಹಳೆ ಮೊದಲು, ಒಂದು 2-3 months ಬ್ಯಾಕ್ ಏನೋ. ಒಂದು ಪೌಡ್ರ್ ಬರುತ್ತೆ, ಅದು ಪೌಡ್ರ್ ಹಾಕಿ ಎಲ್ಲ ಕ್ಲೀನ್ ಮಾಡೋದು ಒಂದು ಪ್ರೊಸೀಜರ್ ಇದೆ. ಅದು ನಿಮಗೇನಾದ್ರು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ರಷ್ಟೆಲ್ಲ ತೆಗೆಯೋದಿಲ್ಲ ಹೆಂಗೆ ಅಂತ ಹೇಳ್ತೀನಿ. ನಾರ್ಮಲಾಗಿ ಇಲ್ಲಿ ಸೈಲೆನ್ಸರಲ್ಲಿ ನೋಡಿ, ಈ ಥರ ರಷ್ಟೆಲ್ಲ ಹಿಡಿದಿಲ್ಲ ಇವೆಲ್ಲ, ಇದೆಲ್ಲ ಕಾಮನ್ ರಷ್ಟು. ನಾರ್ಮಲಾಗಿ ನೀರು ಬಿದ್ದಾಗೆಲ್ಲ ಇರುತ್ತೆ, ಆಮೇಲೆ ಒಂಚೂರು ಏನೋ ಸ್ವಲ್ಪ ರಫ್ಫಾಗಿ ಹಾಕಿ ಉಜ್ಜಿಬಿಟ್ರೆ ಇವೆಲ್ಲ ಹೋಗ್ಬಿಡುತ್ತೆ. ಅದೇ ನಿಮಗೆ ಎಲ್ಲಾದರೂ ಒಂದು ಕಡೆ ಗಟ್ಟಿಗೆ ರಷ್ಟು ನಿಂತಿರುತ್ತೆ, ಇಲ್ಲ ಪ್ಲಾಸ್ಟಿಕ್ಕು ಏನೋ ಸುತ್ತಿರೋದು ನಿಮ್ಮ ಸೈಲೆನ್ಸರ್ ಮೇಲೆ ಇರುತ್ತೆ. ಸೊ ಅದೇ ಜಾಗದಲ್ಲಿ ನೀರು ಬಿದ್ದು 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 ಏನೋ ಲೈಟಾಗಿ ಕ್ರ್ಯಾಕ್ ಬಂದಿರುತ್ತೆ. ಆ ಕ್ರ್ಯಾಕ್ನ ಕಿತ್ತಾಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನೀವೇನಾದರೂ ಕಿತ್ತಾಕ್ಬಿಟ್ರೆ ಈ ಥರ ನೋಡಿ, ಆ ಥರ ಊರು ಬಾಗ್ಲಾಗೋಗುತ್ತೆ. ಅವೆಲ್ಲ ಮಾಡೋಕೆ ಹೋಗ್ಬೇಡಿ. ನಾನು ಕೆಲಸ ಮಾಡಿ ಹಾಳಾಗೋಗಿದೆ ಸೈಲೆನ್ಸರು. 5,000 ರೂಪಾಯಿ ಖರ್ಚು ಬಂದಿದೆ, ಸುಮ್ಮನೆ ವೇಸ್ಟ್. ಇದು ಸೀರಿಯಸ್ ಆಗಿ ರಾಯಲ್ ಎನ್ಫೀಲ್ಡ್ ಶೋರೂಮವರು ನೋಡಬೇಕಿದ್ದ ಕಂಪ್ನಿಯವ್ರು ಸ್ವಲ್ಪ ಕರೆಕ್ಟಾಗಿ ಒಂದು ಒಳ್ಳೆ ಕ್ವಾಲಿಟಿ ಅದು ಕೊಡಬೇಕು. ನನ್ನ ಒಬ್ಬಂದೆಲ್ಲ ಎಷ್ಟೊಂದು ಜನ ಪ್ರಾಬ್ಲಮ್ ಇದೆ ಇದು. ನಿಮ್ಮ ಗಾಡಿಗೂ ಈ ಥರ ಆಗಿದೆ ಒಂದು ಕಮೆಂಟ್ ಹಾಕಿ. ಇದರಿಂದ ಏನಪ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಂದರೆ, ನಿಮ್ಮ ಗಾಡಿಗೆ ಫಸ್ಟು ಪಿಕಪ್ ಬರಲ್ಲ, ಆಮೇಲೆ ಸೌಂಡು ಒಂಥರ ಕೆಟ್ಟದಾಗಿ ಬರ್ತಾ ಇರುತ್ತೆ. ನಿಮಗೆ ಇದು ಆ್ಯಕ್ಚುವಲ್ ಸೈಲೆನ್ಸರ್ ಸೌಂಡ್ ಇರಲ್ಲ. ಇವಾಗ ಇದರಲ್ಲಿ ಒಂದು ಸೌಂಡ್ ಆನ್ ಮಾಡ್ತೀನಿ ನೋಡಿ, ಎಷ್ಟು ಸಕ್ಕದಾಗಿ ಬರುತ್ತೆ ಎಕ್ಸಾಸ್ಟ್ ಸೌಂಡು ಅಂತ. ಫುಲ್ಲು ಗುಡು 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 ಅಂತ ಬರುತ್ತೆ. ಸೊ 10% ಏನೋ ಜಾಸ್ತಿ ಆಗಿದೆ ಈ ಸೈಲೆನ್ಸರಿಂದ, ಈ ಸೈಲೆನ್ಸರಿಂದ ಈ ಸೈಲೆನ್ಸರ್ಗೆ ಬಂದಿದ್ದಕ್ಕೆ. ಏನಂದರೆ ಒಂದು ಸ್ವಲ್ಪ ಬೇಸ್ ಜಾಸ್ತಿ ಆಗಿದೆ ಅಷ್ಟೇ. ನೀವು ರೀಸೆಂಟ್ ರೈಡ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಒಂದು ಸ್ವಲ್ಪ ಬೇಸ್ ಜಾಸ್ತಿ ಆಗಿದೆ. ಆಮೇಲೆ ವೀಡಿಯೋದು ಲೈಟಾಗಿ ಕೇಳಿಸುತ್ತೆ, ಒಂದು ಸ್ವಲ್ಪ ಇಷ್ಟೇ ಇಷ್ಟು ಕೇಳಿಸುತ್ತೆ, ಚೆನ್ನಾಗಿರುತ್ತೆ. ನಿಮಗೇನಾದ್ರು 30-40 ಇದರಲ್ಲಿ ಓಪನ್ ಮಾಡಿದ್ರೆ ಟೋಟಲ್ನ ಒಳ್ಳೆ ಸೌಂಡ್ ಬರುತ್ತೆ, ಸಾಕತ್ತು ಮಜಾ ಕೊಡುತ್ತೆ ಮಾತ್ರ. ಬಟ್ ಇದು ಒಂದು ನಾರ್ಮಲ್ ಸೈಲೆನ್ಸರ್. ಇದು ಬಂದ್ಬಿಟ್ಟು ನಿಮಗೆ BS4 ಸೈಲೆನ್ಸರ್ ಅಲ್ಲ, ನನ್ನ ಗಾಡಿ ಬಂದು BS4, ಬಟ್ ನಾನು ಹಾಕ್ಸಿರೋದು ಬಂದು BS3 ಸೈಲೆನ್ಸರ್ ಏನೋ ಹಾಕ್ಸಿದ್ದೀನಿ, ಒಂದು ಸ್ವಲ್ಪ ಲೈಟಾಗಿ ಸೌಂಡ್ ಬರಲಿ, ಒಂದು ಸ್ವಲ್ಪ ಚೆನ್ನಾಗಿ ಬರಲಿ ಅಂತ. ಯಾಕಂದರೆ ಇದು ಸೌಂಡ್ ತುಂಬ ಕೆಟ್ಟದಾಗಿದೆ. ಆಮೇಲೆ ನಾವೇನೋ ರೆಡ್ ರೋಸ್ಟರು, ಆಮೇಲೆ ಯಾವ್ಯಾವುದೋ ರೋಸ್ಟರ್ ಗಿಸ್ಟರೆಲ್ಲ ಬರುತ್ತಲ್ಲ, ಶಾರ್ಕು, ತಿಮಿಂಗ್ಲಾ, ಆಳು ಮುಳು, ಅವೆಲ್ಲ ಹಾಕ್ಸ್ಬಿಟ್ರೆ ಪೊಲೀಸ್ ಹಿಡ್ಕೊಂಡು ಗಾನ ಆಗ್ತಾರೆ. ಅದರಿಂದ ಬೇಡ ಅಂದ್ಬಿಟ್ಟು ಸ್ಟಾಕ್ಗೇ ಒಂದು ಸ್ವಲ್ಪ BS3 ಯಾವುದಾದ್ರೂ ಇದುವೇ ಹುಡುಕ್ತಾ ಇದೆ. ನಿಮಗೂ ಏನಾದರೂ ಲೈಟಾಗಿ ಸೈಲೆನ್ಸರ್ ಸೌಂಡ್ ಬೇಕು ಅದು ಇದು ಅಂತ ನೋಡಿ, ಹಾಕ್ಸ್ಕೋಬೋದು ಆರಾಮಾಗಿ. ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಈ ಸೈಜ್ಗೋ ಈ ಸೈಜ್ಗೋ ಇಲ್ಲಿ ನೋಡಿ ಎಷ್ಟಿದೆ ಅಂತ. ಸೊ ಇಲ್ಲಿಂದ ಇಲ್ಲಿವರೆಗೂ ಸೈಜ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. 3-4 inches ಏನೋ ಡಿಫ್ರೆನ್ಸ್ ಆಗುತ್ತೆ, ಬಟ್ ಪರವಾಗಿಲ್ಲ. ನೀವು ಆಫ್ ರೋಡೆಲ್ಲ ಮಾಡಬೇಕಾದ್ರೆ ಚಿಕ್ಕ ಸೈಲೆನ್ಸ್ ಆಯಿತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಶಾರ್ಟ್ ಬಾಟಲು ಆ ಥರ ಯಾವುದು ಬಾಟ್ಲು ಗಿಟ್ಲೆಲ್ಲ ಅಲ್ಲ, ನಾರ್ಮಲ್ ಸ್ಟಾಕ್ ಸೈಲೆನ್ಸರ್. ನಿಮಗೇನಾದ್ರು ಬೇಕು ಸೈಲೆನ್ಸರ್ ಎಲ್ಲಿ ಸಿಗುತ್ತೆ, ಒಂದು ಸ್ವಲ್ಪ ಪೇಸಾಗಿ ಸ್ಟಾಕ್ ಥರನೇ ಇರೋದು ಅಂದರೆ ಕಮೆಂಟ್ ಮಾಡಿ, ಆಮೇಲೆ ನಾನು ಬೇಕಾದ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ. ರಾಯಲ್ ಎನ್ಫೀಲ್ಡಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕವಲ್ಲ ಈ ರಷ್ಟದೆಲ್ಲ ಪ್ರಾಬ್ಲಮ್ಸ್ ಇದೆ, ರಷ್ಟೆಲ್ಲ ತೆಗೆಯೋದು ಹೆಂಗೆ ಅಂತ ಗೊತ್ತಾಗಬೇಕು. ಕಮೆಂಟ್ ಮಾಡಿ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ. ನಿಮ್ಮ ಗಾಡಿಗಳು ರಷ್ಟು ಹಿಡಿಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ.
ಲೈಟಾಗಿ ಸ್ಮಾಲ್ ಟಿಪ್ಸ್ ಎಲ್ಲ ನೀವು ನೀವೇ ಮನೇಲಿ ಕ್ಲಿಯರ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ, ಒಂಚೂರು ಕಲ್ತ್ಕೊಳ್ಳಿ. ಇವೆಲ್ಲ ಎಲ್ಲ ಟೈಮಲ್ಲೂ ಗ್ಯಾರೇಜ್ಗೆ ಹೋಗೋಕ್ಕಾಗಲ್ಲ, ಬಫರಿಂಗ್ ಮಾಡಿಸೋದು ಪ್ರತಿ ಸಲನೂ ಮಾಡ್ಸೋಕ್ಕಾಗಲ್ಲ. ಏನೊಂದು 1000 ಕಿಲೋಮೀಟ್ರ್ ಒಂದು ರೈಡ್ ಹೋಗಿ ಬಂದ ತಕ್ಷಣ ಎಲ್ಲ ರಶ್ ಹಿಡಿದೇ ಹಿಡಿಯುತ್ತೆ, ಗಲೀಜಾಗೇ ಆಗುತ್ತೆ. ಸೊ ನಾವಾಗ ನಾವೇ ಕಲ್ತ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಮೇಂಟೈನ್ ಮಾಡೋದನ್ನೆಲ್ಲ. ಸೊ ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.